ನಮಸ್ಕಾರ ವೀಕ್ಷಕರೇ ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿಭಾ ಪ್ರಕಾಶ್ ವೀಕ್ಷಕರೇ ಇಂದಿನ ನಿತ್ಯ ಅನುಷ್ಠಾನದಲ್ಲಿ ಈ ಹಿಂದೆಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಮಹಿಳೆಯರು ಹೆಣ್ಮಕ್ಳವರೆಗೂ ಕೂಡ ಕಾಲ್ಗೆಜ್ಜೆಯನ್ನು ಧರಿಸೋದನ್ನು ನಾವು ನೋಡ್ತಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚಿಕ್ಕ ಮಕ್ಕಳ ಕಾಲಲ್ಲಿ ಮಾತ್ರ ಕಾಲ್ಗೆಜ್ಜೆಯನ್ನು ನಾವು ನೋಡ್ತಾ ಇದ್ದೀವಿ ಮಹಿಳೆಯರು ಎಲ್ಲವೊಂದು ಕಡೆ ಮರ್ತು ಬಿಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಿದ್ರೆ ಕಾಲ್ಗೆಜ್ಜೆಯನ್ನು ಯಾಕೆ ಧರಿಸ್ಬೇಕು ಅದರ ಹಿಂದಿರುವ ರಹಸ್ಯವೇನು ಅದರಿಂದ ಉಂಟಾಗುವ ಶುಭ ಫಲಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಗಳು ಇಂದಿನ ನಿತ್ಯ ಅನುಷ್ಠಾನದಲ್ಲಿ ಕಾರ್ಯಕ್ರಮಕ್ಕೆ ಗುರುಗಳನ್ನು ಬರಮಾಡಿಕೊಳ್ಳೋಣ ಯೋಗ ಗುರು ಖ್ಯಾತ ಜ್ಯೋತಿಷಿಗಳು ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಶರ್ಮಾ ಗುರುಗಳಿದ್ದಾರೆ ಗುರುಗಳ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ ಜೈ ಗುರುದೇವದತ್ತ ವೀಕ್ಷಕರೆಲ್ಲರಿಗೂ ಶುಭೋದಯ ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೆ ಗುರುಗಳೇ ಹಿಂದೆಲ್ಲ ಮನೆಯಲ್ಲಿ ಅಮ್ಮಂದಿರು ಕೆಲವರ ಮನೆಯಲ್ಲಿ ಅಜ್ಜಿಯರು ಕೂಡ ಕಾಲ್ಗೆಜೆಯನ್ನು ಹಾಕ್ತಿದ್ರು ನೋಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಹಾಕ್ತಾರೆ ಮಹಿಳೆಯರೆಲ್ಲ ಒಂದು ಕಡೆ ಅದನ್ನು ಫ್ಯಾಷನ್ ಟ್ರೆಂಡ್ಗೆ ಹೋಗಿ ಬಹುಶಃ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಅದರ ರಹಸ್ಯವೇನು ಗುರುಗಳು ಯಾಕೆ ಹಾಕಬೇಕು ಕಾಲ್ಗೆಜೆಯನ್ನು ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಮ್ಮ ಹೈಂದವ ಸಂಸ್ಕೃತಿ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಏನಾದರೂ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಚಿಕ್ಕ ಎಳೆಯನ್ನು ತೆಗೆದುಕೊಂಡಾಗ್ಯೂ ಅದಕ್ಕೆ ಹಿಂದೆ ಬಹಳ ಅರ್ಥಗಳು ಉಂಟು ಒಂದಲ್ಲ ಹಲವಾರು ಒಬ್ಬ ತೆಲುಗಿನ ಕವಿ ಹೇಳ್ತಾನೆ ಚೂಸೆ ಕಳ್ಳುಂಟೆ ವಿನಯ ಚೌಲುಂಟೆ ಅನ್ನಿ ಕಾವ್ಯಾಲೆ ಅಂತ ಅದರ ಅರ್ಥ ಏನು ಅಂದರೆ ನೋಡೋ ಕಣ್ಣು ಕೇಳೋ ಕಿವಿ ಇದ್ರೆ ಎಲ್ಲ ಕಾವ್ಯಗಳೇ ಅಂತ ಆ ರೀತಿಯಾಗಿ ಸನಾತನ ಧರ್ಮದ ಒಂದು ಈ ವಿಶಿಷ್ಟತೆಯನ್ನು ನಮಗೆ ನೋಡ್ತಕ್ಕಂತಹ ಕೇಳ್ತಕ್ಕಂತಹ ಮನದಟ್ಟು ಮಾಡಿಕೊಳ್ತಕ್ಕಂತಹ ನಮಗೆ ಒಂದು ದೃಷ್ಟಿಕೋನ ಇದ್ದರೆ ಅರ್ಥ ಆಗುತ್ತಿಲ್ಲ ಅಂದರೆ ಏನೂ ಅರ್ಥ ಆಗಲಿಕ್ಕಿಲ್ಲ ಗೆಜ್ಜೆ ವಿಚಾರಕ್ಕೆ ಬಂದಾಗ ಇದಕ್ಕೆ ಕಾಲಂದಿಗೆ ಅಂತ ಹೇಳ್ತಕ್ಕಂತಹ ಒಂದು ಪ್ರತೀತಿ ಅದು ಎರಡು ಥರ ಬರೀ ಒಂದು ಚಿಕ್ಕದಾಗಿ ಅಂದಿಗೆ ಥರ ಇರುತ್ತೆ ಅದು ಕೆಳಗಡೆಗೆ ಗೆಜ್ಜೆಗಳನ್ನು ಹಾಕಿರ್ತಕ್ಕಂಥದ್ದು ಇರುತ್ತೆ ಇದನ್ನು ಯಾಕೆ ಧರಿಸ್ತಿದ್ರು ಅಂದರೆ ಇದು ಕೂಡ ಬಹಳ ದೊಡ್ಡ ಅರ್ಥಗಳು ನಾವು ಸದ್ಯಕ್ಕೆ ಮೂರು ಸ್ಥಳದಲ್ಲಿ ಇದರ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊಟ್ಟ ಮೊದಲನೆಯದಾಗಿ ಆರ್ಥಿಕವಾಗಿ ಎರಡನೆಯದು ವ್ಯಾವಹಾರಿಕವಾಗಿ ಮೂರನೆಯದು ಯೋಗಿಕವಾಗಿ ತಾತ್ವಿಕವಾಗಿ ಅಂತ ಕರೆಯಬಹುದು ಸಾಕು ಇನ್ನು ಹೆಚ್ಚು ಅದರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಸಮಯಾವಕಾಶವೂ ಇಲ್ಲ ಈ ವೇದಿಕೆಯು ಅದಕ್ಕೆ ಸನ್ನದ್ಧವಾಗಿಲ್ಲ ಸರಿ ಮೊದಲನೇದು ಏನಕ್ಕೆ ಧರಿಸ್ತೀವಿ ಅದನ್ನು ತಾನೇ ಯೋಚನೆ ಮಾಡಿದಾಗ ನೋಡಿ ಬೆಳ್ಳಿ ನೀವು ಗೆಜ್ಜೆ ಅಂತಂದರೆ ನಿಮ್ಮ ತಲೆಗೆ ಬರೋದೇನು ಬೆಳ್ಳಿ ಇದೆ ತಾನೇ ಬೆಳ್ಳಿತು ಬೆಳ್ಳಿಯನ್ನು ಕೊಳ್ತಕ್ಕಂಥದ್ದು ಒಂದು ಆರ್ಥಿಕವಾಗಿರ್ತಕ್ಕಂತಹ ನೀವು ಮಾಡತಕ್ಕಂತಹ ಒಂದು ಏನು ಹೂಡಿಕೆ ಇನ್ವೆಸ್ಟ್ಮೆಂಟ್ ಅದು ಅದನ್ನು ತಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಆಗಿರಬಹುದು ಅಥವಾ ಅತ್ತೆಯರಾಗಿರಬಹುದು ಅಕ್ಕಂದ್ರಾಗಿರ್ಬಹುದು ತೆಂಗಿ ಆಗಿರಬಹುದು ನಾದಿನಿ ಆಗಿರಬಹುದು ಹೆಂಡತಿ ಆಗಿರಬಹುದು ಮಗಳಾಗಿರಬಹುದು ಸೊಸೆ ಆಗಿರಬಹುದು ಮೊಮ್ಮಗಳಾಗಿರಬಹುದು ಇವರೆಲ್ಲರೂ ಹಿಂದಿನ ಕಾಲದಲ್ಲಿ ಅದನ್ನು ಗೆಜ್ಜೆಯನ್ನು ಧರಿಸ್ತಕ್ಕಂತಹ ಒಂದು ವಾಡಿಕೆ ನಮ್ಮಲ್ಲಿ ಇತ್ತು ಅದು ಧರಿಸಿದಾಗ ಏನಾಗುತ್ತೆ ಅಂತಂದರೆ ಆರ್ಥಿಕವಾಗಿ ನೋಡಿದಾಗ ಮನೆಯಲ್ಲಿ ಒಂದು ಐದಾರು ಜನ ಹೆಣ್ಮಕ್ಳಿದ್ರು ಅಂತ ಇಟ್ಕೊಳ್ಳೋಣ ಎಲ್ಲರೂ ಕಾಲೊಂದಿಗೆ ಹಾಕ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ನೀವು ನಾಲ್ಕು ಜನದ್ದು ಗೆಜ್ಜೆ ಬಿಚ್ಚಿ ತೂಕ ಹಾಕಿದ್ರೆ ನಿಮಗೇನಿಲ್ಲ ಅಂತಂದ್ರೆ ಒಂದು ಅರ್ಧ ಕೆ ಜಿ ಬೆಳ್ಳಿ ಅದು ಹೌದು ಹೌದು ಅಂದರೆ ನಿಮಗೆ ತೀರಾ ಆ ಥರದ ಆರ್ಥಿಕ ಸಂಕಷ್ಟ ಬಂದಾಗ ಬಹುಶಃ ಅದನ್ನು ಮಾರಾಟ ಮಾಡಿದ್ದಾಗ್ಯೂ ನಿಮಗೆ ಹಣದ ಒಂದು ಲಾಭ ಉಂಟಾಗುತ್ತೆ ಅನ್ನೋದು ಒಂದು ದೃಷ್ಟಿಕೋನ ಇರಲಿಕ್ಕೆ ಸಾಧ್ಯತೆ ಇದೆ ಎರಡನೇದು ಏನು ನೀವು ಬೆಳ್ಳಿಯನ್ನು ತಂದು ಅದು ಸ್ವಲ್ಪ ಮಾಸಲಾದ ನಂತರ ನೀವು ಅದನ್ನು ಕೊಟ್ಟು ಮತ್ತೆ ಬೆಳ್ಳಿಯನ್ನು ಅದರ ಬದಲಾಗಿ ಕೊಂಡುಕೊಂಡರೂ ಬಹುಶಃ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತ ಅದರ ಒಂದು ಕುಗ್ಗೀತೆ ಬಿಟ್ಟರೆ ಅದೇನು ಹೆಚ್ಚು ಕೈ ಸುಡ್ತಕ್ಕಂಥ ಒಂದು ವ್ಯವಹಾರ ಅಲ್ಲ ಆರ್ಥಿಕವಾಗಿ ಇದು ಯಾವುದೋ ಅಂದರೂ ಯಾಕೆಂದರೆ ಕಾಲಿಗೆ ಬಂಗಾರವನ್ನು ಧರಿಸುವ ಹಾಗಿಲ್ಲ ಶಾಸ್ತ್ರದಲ್ಲಿ ಅದು ದೇವರಿಗೆ ಮತ್ತು ಮಹಾರಾಣಿ ಆಳುವ ಮಹಾರಾಣಿ ಬಿಟ್ಟು ನ್ಯಾರು ಕಾಲಿಗೆ ಬಂಗಾರವನ್ನು ಹಾಕಿಕೊಳ್ಳಬಾರದು ಅಂತ ಒಂದು ಶಾಸ್ತ್ರದಲ್ಲಿ ಒಂದು ವಿಧಿ ಉಂಟು ಅದು ಬಹಳ ಸುಲಭ ಬಂಗಾರ ಕಾಲಿಗೆ ಹಾಕೊಳ್ಳೋದು ದುಡ್ಡು ಯಾರತ್ರ ಇದೆ ಮಹಾರಾಣಿಗಿರುತ್ತೆ ಅಷ್ಟೇ ಅಷ್ಟೇ ಅದರಿಂದ ಹಾಕಬಾರದು ಅಂತ ಹೇಳಬಹುದು ಹೇಳಿರಬಹುದು ಹಿಂದಿನವರು ಆದ್ದರಿಂದ ಈ ಬೆಳ್ಳಿ ಒಂದು ಆರ್ಥಿಕ ಸದೃಢತೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು ಚಿಕ್ಕದಾಗಿ ಈಗ ಎರಡನೆಯದು ನಾವು ವ್ಯವಹಾರಿಕ ದೃಷ್ಟಿಯಿಂದ ನೋಡೋಣ ನೋಡಿ ಈಗಿನ ಕಾಲದಲ್ಲಿ ಈ ಮಕ್ಕಳನ್ನ ಮಲಗಿಸೋದಕ್ಕೆ ಒಂದು ಬೇರೆಯ ಒಂದು ಕೋಣೆಯನ್ನು ಶುರು ಮಾಡಿದ್ದಾರೆ ಪಾಶ್ಚಿಮತ್ರ ಮಾಡ್ತಿದ್ರೆ ನಮ್ಮಲ್ಲೂ ಪ್ರಾರಂಭ ಆಗಿದೆ ತಾಯಿಯಿಂದ ಮಗುವನ್ನು ಹುಟ್ಟಿದ ಒಂದು ವಾರದಿಂದಲೇ ದೂರ ಇಡತಕ್ಕಂತಹ ಒಂದು ಬಹಳ ಒಂದು ಅದು ನಾನು ಕೆಟ್ಟದ್ದು ಅಂತ ನಾನು ತೀರ್ಮಾನ ಮಾಡೋದು ನಾನು ಯಾರು ಅಲ್ಲ ಅದರ ಪ್ರತೀತಿ ಹೊರದೇಶದಲ್ಲಿದೆ ಬೇರೆ ಕೋಣೆ ಇರುತ್ತೆ ಅದಕ್ಕೊಂದು ಕ್ಯಾಮ್ರಾ ಹಾಕಿರ್ತಾರೆ ಅದಕ್ಕೊಂದು ಮೈಕೋ ಇರುತ್ತೆ ಮಗು ಕುಸು ಕುಸು ಅಂದ್ರೆ ಪಕ್ಕದ ರೂಮಲ್ಲೋ ಇನ್ನೆಲ್ಲೋ ಮಲಗಿರ್ತಕ್ಕಂತಹ ತಂದೆ ತಾಯಿ ಕೇಳಿಸುತ್ತೆ ಓಡೋಗಿ ಮಗುವಿನ ಎತ್ಕೋತಾರೆ ಇನ್ನೊ ಜಾಂಡ್ರು ಅಂದ್ರೆ ಮಗುವಿನ ಕಾಲಿಗೆ ಗೆಜ್ಜೆ ಕಟ್ಟಿ ನೀವು ಮಲಗಿಸಿ ಮಗು ತಕ್ಷಣ ಮಾಡುತ್ತೆ ಮೊದಲು ಕಾಲು ದಬ್ಬ 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 ಬಡಿಯಿತ್ತು ತಕ್ಷಣ ಏನ್ ನಮ್ಗೆ ತಾಯಿಗೆ ಅಲಾರಾಮ್ ಅಲ್ವೇಜ ಮಗು ಹೇಳ್ತು ಅಂತಕ್ಕಂಥದ್ದು ಎರಡನೇದು ಸ್ವಲ್ಪ ಮಗು ದೊಡ್ಡದಾಯ್ತು ಅಂತ ಇಟ್ಕೊಳ್ಳಿ ನಂತರ ಅಂದ್ರೆ ಓಡಾಡಿಕೆ ಪ್ರಾರಂಭ ಮಾಡಿದ ನಂತರ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಎಲ್ಲಿ ಹೋಗ್ತವೆ ನಾನು ಅಮೆರಿಕ ದೇಶಕ್ಕೆ ಹೋದಾಗ ನಾನು ನೋಡಿದೆ ಬಹಳ ಬೇಸರ ಆಯಿತು ನನಗೆ ಅವ್ರಿಗೆ ಸಾಮಾನ್ಯ ಅಂತ ಅನ್ಸುತ್ತೆ ನಾನು ನನಗಂತೂ ಬೇಸರ ಆಯಿತು ನನ್ನ ನನ್ನ ಮತ್ತು ನನ್ನ ಶ್ರೀಮತಿಗೆ ಬಹಳ ನಾವು ಮಾತಾಡ್ಕೊಂಡು ಬೇಸರ ಪಟ್ಕೊಂಡ್ವಿ ಮಗುವಿನ ಸೊಂಟಕ್ಕೆ ಹೀಗೆ ಒಂದು ಪಟ್ಟಿಯನ್ನು ಕಟ್ಟಿ ಈ ನಾಯಿಗಳಿಗೆ ಕಟ್ಟುವ ರೀತಿಯಲ್ಲಿ ಉದ್ದಕ್ಕೆ ಬಿಟ್ಕೊಂಡು ಹೋಗ್ತಿರ್ತಾರೆ ಏರ್ಪೋರ್ಟ್ಗಳಲ್ಲಿ ಅಂದ್ರೆ ಇಲ್ಲಿ ನಾಯಿನ ಕರೆದುಕೊಂಡು ಹಾಗೆ ನಾಯಿ ಚೈನ್ ತರ ನಮ್ಮ ಮಕ್ಕಳು ಹಿಂಗೆ ಎಳ್ಕೊಳ್ಳೋದಕ್ಕೆ ನಮ್ಮವ್ರು ನೋಡಿ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ರು ಅಂದ್ರೆ ನೀವೇನೋ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿರ್ತೀರಿ ನೀವು ನಿಮ್ಮ ಮಗು ಕಾಲಿಗೆ ಗೆಜ್ಜೆ ಕಟ್ಕೊಳುತ್ತೆ ಆ ಕಡೆ ಓಡ ಹೋದ್ರೆ ಯಾವ ಕಡೆಗೆ ಶಬ್ದ ಹೋಯ್ತೋ ಆ ಕಡೆಗೆ ಮಗು ಹೋಗಿದೆ ಅನ್ನೋ ನಿಮಗೆ ಗೊತ್ತಾಗತ್ತೆ ಅಲ್ವೇ ಆ ಗೆಜ್ಜೆ ಶಬ್ದ ಕೇಳದಿದ್ರೆ ಏನೋ ತೀಟೆ ಮಾಡ್ತಿದೆ ಇದು ಅಂತ ಮಗು ಈ ರೀತಿಯಾಗಿ ವ್ಯವಹಾರಿಕವಾಗಿಯೂ ಕೂಡ ನಮ್ಮಲ್ಲಿ ನಾವೇನು ಕಾಣಬಹುದು ಅಂದ್ರೆ ನಮ್ಮ ಹಿಂದಿನವರು ಇದು ಪರಮಾದ್ಭುತವಾಗಿರ್ತಕ್ಕಂತಹ ಒಂದು ರಚನೆಯನ್ನು ಮಾಡಿದ್ದಾರೆ ಕಾಲಿಗೆ ಗೆಜ್ಜೆಯನ್ನು ಧರಿಸೋದು ಇವಾಗ ಇಲ್ಲಿ ಕೇಳ್ಬೋದು ಹೆಂಗಸರು ದೊಡ್ಡವರು ಧರಿಸ್ತಿದ್ರಲ್ಲ ಅದೇನಿಕ್ಕೆ ಅಂತ ಅದಕ್ಕೆ ಬಹಳ ದೊಡ್ಡ ಅರ್ಥ ಇದೆ ಅದು ಈಗಿನ ಕಾಲಕ್ಕೆ ಬಹಳ ಅನ್ವಯ ಆಗುತ್ತೆ ಹೊಂದುತ್ತೆ ನಮ್ಮಲ್ಲಿ ಒಂದು ಮಾತಿದೆ ಎತ್ತರ ನಾರ್ಯಾಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಲ್ಲಿ ಹೆಣ್ಣು ಮಕ್ಕಳ ಪೂಜೆ ನಡೆಯುತ್ತೋ ಅಲ್ಲಿ ದೇವರುಗಳು ಬಂದು ನಲಿದಾಡ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಕೊಟ್ಟಂತಹ ಈಗಲೂ ಕೊಡ್ತಾ ಇರತಕ್ಕಂತಹ ಅದು ನೆಲೆಯಾಗಿ ನಿಲ್ಲಿಸಿರ್ತಕ್ಕಂತಹ ಒಂದೇ ಒಂದು ದೇಶ ಅಂದರೆ ನಮ್ಮ ಭಾರತೀಯ ದೇಶ ನಾವು ಶ್ರೀಮತ ಮತ್ತು ಶ್ರೀ ಅಂತ ಬರೀತೀವಿ ಅಲ್ವಾ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿದೇವೋ ಇದು ವೇದದ ಒಂದು ನುಡಿ ನಂದಲ್ಲ ಅದು ಮೊದಲು ತಾಯಿ ದೇವರು ಅಂತು ಆಮೇಲೆ ತಂದೆ ಅಂತು ಆಮೇಲೆ ಆಚಾರ್ಯ ಪಾಠ ಹೇಳಿದವನು ಆಮೇಲೆ ಅತಿಥಿಗಳ ದೇವರು ಅಂತಂತು ಅಂದರೆ ತಾಯಿಗೆ ಆ ಹೆಣ್ಣುತನಕ್ಕೆ ತಾಯಿತನಕ್ಕೆ ನಾವು ಅಷ್ಟು ಬೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ದೊಡ್ಡವರು ಯಾಕೆ ಜೆ ಕಟ್ಕೋತಾರೆ ಹಾಗಾದ್ರೆ ಅಂತಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಒಟ್ಟು ಕುಟುಂಬದಲ್ಲಿ ಇರ್ತಿದ್ರು ಹಿಂದೆ ಎಲ್ಲರೂ ನಾನಾ ವಿಧವಾದಂತಹ ಮಾತುಕತೆಗಳು ನಾನಾ ವಿಧವಾದಂತಹ ಕ್ರಿಯಾಕಲಾಪಗಳು ನಾನಾ ವಿಧವಾಗಿರ್ತಕ್ಕಂತಹ ಭಾವನೆಗಳು ಇವು ಮನೆಯಲ್ಲಿ ನಡೀತಿತ್ತು ದೊಡ್ಡ ಮನೆ ಎಲ್ಲೆಲ್ಲಿ ಯಾರು ಯಾರೋ ಇರ್ತಿದ್ರು ಯಾವ ಯಾವ ಮೂಲೆಯಲ್ಲಿ ಯಾರ್ಯಾರು ಇರ್ತಿದ್ರು ಗೊತ್ತಿರ್ತಿರ್ಲಿಲ್ಲ ಮನೆ ತುಂಬ ಮಕ್ಕಳಿರೋರು ಮನೆ ತುಂಬ ಹೆಣ್ಣು ಮಕ್ಕಳು ಇರೋರು ಆ ಶಬ್ದ ಕೇಳಿದ ತಕ್ಷಣ ಯಾವುದೋ ಒಂದು ಮಗು ಬರ್ತಾ ಇದೆ ಅನ್ನೋ ಒಂದು ಎಚ್ಚರಿಕೆ ನಮಗೆ ನಿಜ ಅಂದ್ರೆ ಏನು ಆ ಥರದ್ದು ಏನೂ ಚೇಷ್ಟೆಗಳನ್ನು ಮಾಡಬೇಡ ಈಗ ಸದ್ಯಕ್ಕೆ ಆಮೇಲೆ ಅದು ಬಾಯಿಗೆ ಬಂದಿದ್ದು ನೀನು ಮಾತಾಡಬೇಡ ನೀನು ಸ್ವಲ್ಪ ಸ್ವಚ್ಛವಾಗಿ ನಿನ್ನ ಮೈ ಮೇಲೆ ನಿಟ್ಟಿಟ್ಕೊಂಡು ನೀನು ಸರಿಯಾಗಿ ನೀನು ಅಲ್ಲಿ ಕುತ್ ಕುಳಿತುಕೊಳ್ಳಬೇಕು ಅದು ವ್ಯವಹರಿಸಬೇಕು ಅಂತ ಅರ್ಥ ನಿಜ ಅದು ಬಂತು ಅಂತಂದ್ರೆ ಯಾರ್ದೇ ಕಾಲ್ಗೆಜ್ಜೆ ಆಗಿರಬಹುದು ಏ ಯಾವುದೋ ಹೆಣ್ಮಗಳು ಬರ್ತಿದಾರಪ್ಪ ಅಂತ ಈಗಿನ ಕಾಲದಲ್ಲಿ ನಾವು ನೋಡಿದಾಗ ಮಾತುಗಳ ಅವಾಚ್ಯತೆ ಎಷ್ಟು ಹುಟ್ಟುಬಿಟ್ಟಿದೆ ಅಂದರೆ ನಮ್ಮ ಸಮಾಜದಲ್ಲಿ ಅದು ಹೆಣ್ಣು ಗಣ್ಣು ಅದು ಗೌರವದಿಂದ ಮಾತಾಡ್ತಿರ್ಲಿಲ್ಲ ಮಾತಾಡಕ್ಕೆ ಬರದೇ ಇಲ್ಲ ಹೆಣ್ಮಕ್ಳೆದ್ರೆ ಮಾತಾಡಕ್ಕೆ ಬರ್ತಿರ್ಲಿಲ್ವೇ ಅವರಿಗೆ ಯಾರಿಗೆ ಬೇಕಾದ್ರೂ ಬರುತ್ತೆ ಅದೇನು ದೊಡ್ಡದು ಆ ರೀತಿಯಾಗಿ ಅದೇನಾಗುತ್ತೆ ಅಂದ್ರೆ ಒಂದು ಶ್ವಾನದ ತರ ಆಗೋಗುತ್ತೆ ಅದು ಪ್ರೀತಿಗೂ ಬೌ ಅನ್ನುತ್ತೆ ಕೋಪಕ್ಕೂ ಬೌ ಅನ್ನತ್ತೆ ಯಾಕಂದ್ರೆ ಅದಕ್ಕೆ ಭಾಷೆ ಬರೋದಿಲ್ಲ ಇವಾಗ ನಾವು ಹಾಗೆ ಮಾತಾಡ್ಬಿಟ್ರೆ ವ್ಯತ್ಯಾಸ ಏನು ಆದ್ದರಿಂದ ಹೆಣ್ಣನ್ನು ಹೃದಯಾಂತರಾಳದಿಂದ ಗೌರವಿಸತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸಮಾಜ ನಮ್ಮದು ನಮ್ಮ ಹಿಂದವ ಸಮಾಜ ಸನಾತನ ಸಮಾಜ ಆದ್ದರಿಂದ ಹೆಣ್ಣು ಮಕ್ಕಳು ಆ ರೀ ಗೆಜ್ಜೆ ಏನಾಗುತ್ತೆ ಅದೊಂದು ನಮಗೆ ಒಂದು ಸೂಚನೆ ವಾರ್ನಿಂಗ್ ಅಂತೀವಲ್ಲ ಹೆಣ್ಣು ಮಗು ಬರ್ತಾ ಇದೆ ನೀನು ನೆಟ್ಟನೇರ ಕುತ್ಕೋ ಹೆಂಗೆ ಅದನ್ನು ಕುತ್ಕೋಬೇಡ ನಿನ್ನ ಬಟ್ಟೆನ ಸರಿ ಮಾಡ್ಕೊ ನಿನ್ನ ಮಾತನ್ನು ಸರಿ ಮಾಡಿಕೊ ಅಂತ ಹೇಳಿ ಹೇಳ್ತಕ್ಕಂಥದ್ದು ಇದು ವ್ಯವಹಾರಿಕವಾಗಿ ನಾವು ಈಗಿನ ಕಾಲದಲ್ಲೂ ದೊಡ್ಡವರು ಧರಿಸುವುದಕ್ಕೆ ನಮಗೆ ಉಂಟಾಗ್ತಕ್ಕಂತಹ ಫಲಗಳು ಇದು ಬಿಟ್ಟು ತಾತ್ವಿಕವಾಗಿ ಯೋಗಿಕವಾಗಿ ಬಹಳ ದೊಡ್ಡ ಅರ್ಥ ಇದೆ ಇದು ನೋಡೋ ಪ್ರಯತ್ನವನ್ನು ನಾವು ಮಾಡೋಣ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ ಸಂಧ್ಯಾ ರಾಣಿ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನಾವು ನಮ್ಮ ಮಗನ ಬಗ್ಗೆ ಮಾತಾಡಬೇಕಾಗಿತ್ತು ಮೇಡಮ್ ಮಗನ ಹೆಸರನ್ನ ತಿಳಿಸ್ಕೊಡಿ ಅಮ್ಮ ಹರಿ ಕಿರಣ ಹೌದು ಮೇಡಂ ಅವರ ಬಗ್ಗೆ ಏನಿದೆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಅವರಿಗೆ ಮದುವೆ ಲೇಟ್ ಆಗ್ತಿದೆ ಅವರಿಗೆ ಏನು ಮಾಡಬೇಕು ಅಂತ ಕೇಳಬೇಕು ಮೇಡಂ ಗುರುಜಿ ಅವರ ಹೇಳಿಮ್ಮ ನಮಸ್ತೆ ಗುರುಜಿ ಒಳ್ಳೇದಾಗ್ಲಿ ಹೇಳಿ ನಿಮ್ ಪಾದಕ್ಕೆ ಚಟಪೋಟ ವಂದನಗಳ ನಮಸ್ತೆ ಗುರುಜಿ ಒಳ್ಳೇದಾಗ್ಲಿ ತಾಯಿ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ತು ಸರ್ ಮಗನಿಗೆ ಮದುವೆ ಲೇಟ್ ಆಗ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳಿ ಎಷ್ಟು ವಯಸ್ಸು ಮಗನಿಗೆ ಮೂವತ್ಮೂರು ವರ್ಷ ಇಲ್ಲಿ ನಾವು ನೋಡಿದಾಗ ಕುಲದೇವತೆ ಮನೆ ದೇವರ ಒಂದು ಸ್ವಲ್ಪ ತೊಂದರೆಗಳು ತಾಪತ್ರಯಗಳು ಇತ್ಯಾದಿಗಳು ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತಮ್ಮ ಎರಡನೇದಾಗಿ ಯಾವುದೋ ಒಂದು ದೇವರ ಹರಕೆಯು ಕೂಡ ಯಾವುದೋ ಒಂದು ಹೆಣ್ಣು ದೇವರ ಹರಕೆ ನಿಮ್ಮ ಅತ್ತೆಯವರಿದ್ದಾರಾ ನಿಮ್ಮ ಅತ್ತೆ ಮಾವ ಇಲ್ಲ ಯಾರು ಇಲ್ಲ ಆ ಮನೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನಿಮಗೋ ನಿಮ್ಮ ಯಜಮಾನರಿಗೋ ನಿಮ್ಮ ಅತ್ತೆಯನ್ನು ಕುರಿತು ಅಂದ್ರೆ ನಿಮ್ಮ ಯಜಮಾನರಿಗೋ ಅವ್ರ ತಾಯಿ ನಿಮಗೆ ಅತ್ತೆಯನ್ನು ಕುರಿತು ಸ್ವಲ್ಪ ಮನಸ್ತಾಪ ಬೇಸರಗಳು ನಡೆದಿತ್ತ ಹಿಂದೆ ಇಲ್ಲ ಗುರುಜಿ ನಾವು ಮೈಸೂರು ಬಂದ್ಬಿಟ್ಟಿದ್ವಿ ಮದ್ವೆ ಆದ್ರಿಗೂ ಕಾಣ್ತಾ ಇಲ್ಲ ನಮ್ಮ ಯಜಮಾನ ಚಿಕ್ಕವರಿಗೆ ತಂದೆ ತೀರೋಗಿದ್ದಾರೆ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೂರ ಇದ್ದಾರೆ ಕೆಲಸದಿಂದ ದೂರ ಇರೋದ್ರಿಂದ ಅವರಿಬ್ಬರು ಅವ್ರ ಒಟ್ಟಿಗೆ ಇಲ್ಲ ಗುರುಜಿ ಅದೇ ಅದೇ ದೋಷ ಅದೇ ಅದೇ ದೋಷ ಕಾಣ್ತಾ ಇರೋದು ನೀವ್ ಹೊಡೆದಾಡಬೇಕು ಅಂತಿಲ್ಲ ತಂದೆ ತಾಯಿರು ಬಯಸ್ತಕ್ಕಂಥದ್ದೇನು ಅಂದ್ರೆ ಅನ್ನವೋ ಗಂಜಿಯೋ ಮಕ್ಕಳೊಟ್ಟಿಗೆ ಇರಬೇಕು ಅಂತ ಬಯಸ್ತಾರೆ ಯಾವುದೋ ಕಾರಣದಿಂದ ನೀವು ದೂರ ನಿಮ್ಮ ಪ್ರಕಾರ ನೀವು ದೂರ ಇದ್ದೀರಿ ಆದ್ರೆ ತಾಯಿ ಹೃದಯ ಕರಳು ಕೇಳಲ್ವಲ್ಲಮ್ಮ ಹಾ ಈಗ ನಿಮ್ಮ ಮಗ ದೂರದಲ್ಲಿ ಬಿಟ್ರೆ ನಿಮ್ಮನ್ನ ಮಾತಾಡಿಸ್ತಾನೆ ಎಲ್ಲ ದುಡ್ಕೊಂಡು ಎಲ್ಲೋ ಇದಾನೆ ಅಂದ್ರೆ ನಿಮ್ಗೆ ಬೇಸರ ಆಗುತ್ತೋ ಇಲ್ವಾ ಅದೇ ತರ ನಿಮ್ಮ ಇದು ಮಾತೃ ದೋಷ ಅಂತಾನು ಕೂಡ ಕಾಣುತ್ತೆ ಅವರು ಈಗ ಅತ್ತೆಯವರು ತೀರಿ ಬಿಟ್ಟಿದಾರಲ್ಲ ಅವ್ರು ಇಲ್ಲ ಅಲ್ವಾ ಇವಾಗ ಹಾ ಮತ್ತೆ ಈಗ ಹೋಗವರು ಅದು ಪ್ರತ್ಯಕ್ಷವಾಗಿ ಸೇವೆ ಮಾಡಬೇಕು ಅಂತ ಹೇಳುತ್ತೆ ಕನಿಷ್ಠ ಇವಾಗ ನಾನು ಹೇಳ್ತೀನಿ ಇದೊಂದು ಕಡೆ ಪರಿಹಾರವನ್ನು ಬರ್ಕೊಳ್ಳಿ ಇದಕ್ಕೆ ಮೊಟ್ಟ ಮೊದಲನೆಯದಾಗಿ ಮಾತೃಶಾಪಹರ ಕಲ್ಪ ಅಂತಕ್ಕಂತಹ ಒಂದು ಶಾಂತಿ ಒಂದು ಎರಡನೆಯದು ವಯಸ್ಸಾಗಿರ್ತಕ್ಕಂತಹ ಯಾರು ತಾಯಂದರಿದ್ದಾರೆ ಅವರಿಗೆ ನಿಮ್ಮ ಕೈಲಾದ ಹಣದ ಔಷಧಿಯ ಅಥವಾ ಇನ್ಯಾವುದಾದರೂ ಸಹಾಯ ಮೂರನೆಯದು ನಿಮ್ಮ ಮಗನಿಗೆ ವಿವಾಹಪ್ರದ ಯಂತ್ರದ ಧಾರಣೆ ಮತ್ತು ದುರ್ಗಾ ಸ್ತೋತ್ರದ ಪಠನೆ ನಿಮ್ಮ ಮಗನೇ ಮಾಡಬೇಕು ಇದನ್ನು ಮಾಡಿದರೆ ಮುಂದಿನ ಒಂಬತ್ತು ತಿಂಗಳು ಕಳೆದ ನಂತರದಲ್ಲಿ ನಿಮ್ಮ ಮಗನಿಗೆ ವಿವಾಹ ಕೂಡಿ ಬರುವ ಯೋಗ ಉಂಟಾಗುತ್ತೆ ಮಂಗಳವಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ನಟರಾಜ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಬಗ್ಗೆ ಪ್ರಶ್ನೆ ಏನಿದೆ ಕೇಳಿ ಮಾತಾಡಿ ಸರಿ ಮೇಡಮ್ ಹೇಳಿ ನಟರಾಜ್ ನಮಸ್ತೆ ಸರ್ ಒಳ್ಳೇದಾಗ್ಲಿ ಹೇಳಿ

ಅದೇ ಅದೇ ಅದು ಮಿಷನರಿಗೆ ಸಂಬಂಧಪಟ್ಟರೆ ಕೆಲಸ ಮಾಡ್ತಾ ಇರೋ ತರ ಕಾಣುತ್ತೆ ಅಲ್ವಾ ಸ್ವಲ್ಪ ಏಟು ಬಿದ್ದಿತ್ತ ಕೈಗೋ ಕಾಲ್ಗೋ ಏಟು ಮಾಡ್ಕೊಂಡಿದ್ರ ಹ್ಮ್ ಕಾಣುತ್ತೆ ಬಹಳ ಕ್ಷತಿಗಳಾಗುತ್ತೆ ಅದನ್ನ ಅದ ಹೇಳೋದಕ್ಕೆ ಪೂರ್ವ ಅದಕ್ಕೆ ಹೇಳಿದ್ ಇದನ್ನ ಮಾಡಕ್ ಹೋದ್ರೆ ಏಟುಗಳು ಹೆಚ್ಚು ಬೀಳುತ್ತೆ ಅಂತ ಹೇಳುತ್ತೆ ಬಹಳ ಹುಷಾರಾಗಿ ಮಾಡಬೇಕು ಬಹಳ ಹುಷಾರಾಗಿ ಬಹಳ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮಾಡಿ ಇದಕ್ಕೆ ಒಂದು ಹೆಂಗಸರ ಬಹಳ ಒಳ್ಳೆಯ ಒಂದು ಸಪೋರ್ಟ್ ಇದೆ ಈ ಕೆಲಸಕ್ಕೆ ಯಾರೋ ಹೆಂಗಸರು ಮಾಡಿ ಮಾಡಿ ಅಂತ ಮಾಡ್ತಾ ಇದ್ದಾರೆ ಮಾಡಿ ಸ್ವಲ್ಪ ಅಮ್ಮನವರ ಆರಾಧನೆಯನ್ನು ಹೆಚ್ಚು ಮಾಡ್ತಾ ಬನ್ನಿ ಮಂಗಳವಾರ ಎಲ್ಲಿ ವಾಸ ಇರೋದು ನೀವು ನೆಲಮಂಗಲದಲ್ಲಿ ಯಾರು ಗ್ರಾಮದೇವತೆ ತಿಳಿದುಕೊಂಡು ಗ್ರಾಮದೇವತೆಯ ದೇವಸ್ಥಾನಕ್ಕೆ ಪೂಜೆ ಪ್ರತಿ ಮಂಗಳವಾರ ಮಾಡಿಸ್ತಾ ಬನ್ನಿ ಸರಿ ಸರಿ ಮುಂದುವರಿಸಿ ನಡೆಯುತ್ತೆ ಆದರೆ ಸೆಂಟ್ರಿಂಗ್ ಹಾಕಬೇಕಾದ್ರೆ ನಿಮ್ಮ ಮೈಯಿನ ಕಡೆ ಜೋಪಾನ ಬಹಳ ಎಚ್ಚರಿಕೆ ವಹಿಸಿ ಮಾಡಿ ಅಷ್ಟೇ ಹೇಳಬಹುದು ದೊಡ್ಡ ತೊಂದರೆ ಇಲ್ಲ ಆಗೋ ಚಿಕ್ಕ ಪುಟ್ಟ ತೊಂದರೆನು ಏನಕ್ಕೆ ಸರಿ ಇದು ಇಷ್ಟನ್ನು ಮಾಡಿ ಮಂಗಳವಾಗುತ್ತೆ ಪ್ರಾರಂಭ ಮಾಡಿ ಒಳ್ಳೆಯದಾಗುತ್ತೆ ಶ್ರಾವಣ ಮಾಸ ಒಳ್ಳೆ ದಿನಗಳಿದೆ ಪ್ರಾರಂಭ ಮಾಡಿ ಮಂಗಳವಾಗಲಿ ಸಿದ್ಧವಾಗಿದೆ ಮಾತನಾಡಿಸೋಣ ನಮಸ್ತೆ

ಮಗನ ಹೆಸರು ಕೃಷ್ಣಾರ್ಜುನ್ ಅಂತ ಅವನು ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಜಾತಕ ಎಲ್ಲ ಮಹಿಳಾ ಮಹಿಳೆ ಅದೇ ಮಗನ ಯಾವಾಗ ಮದುವೆ ಆಗುತ್ತೆ ಅದು ಸ್ವಲ್ಪ ಕೇಳ್ಬೇಕಿತ್ತು ಸ್ವಲ್ಪ ನಿಧಾನ ಅಂತಾನೆ ಕಾಣ್ತಾ ಇದೆ ಇಲ್ಲಿ ಮದುವೆ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ನಿಮ್ಮ ಮಗನ ಕೈಯಲ್ಲಿ ಶನಿವಾರದ ದಿವಸ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮತ್ತು ಉಪವಾಸ ಪ್ರತಿ ಶನಿವಾರ ಉಪವಾಸವನ್ನು ಮಾಡಬೇಕು ಮತ್ತು ಆಂಜನೇಯ ಸ್ವಾಮಿ ಯಾವುದಾದ್ರೂ ಶ್ಲೋಕವನ್ನು ಪ್ರತಿದಿನ ಪಠನೆ ಮಾಡತಕ್ಕಂಥದ್ದು ಮಾಡಬೇಕು ಇದು ಮಾಡಿದರೆ ಒಂದು ಮೂವತ್ತನೇ ವಯಸ್ಸಿನಲ್ಲಿ ಮದುವೆ ಅಂತ ಮೂವತ್ತುಗೆ ಬೀಳುವವರೆಗೂ ಮದುವೆ ಕಾಣ್ತಾ ಇಲ್ಲ ಮದುವೆ ಕಾಣ್ತಾ ಇಲ್ಲ ಯಾವುದೋ ಒಂದು ಮಾನಸಿಕವಾಗಿ ಒಂದು ಹೆಂಗಸನ್ನು ಅಂದ್ರೆ ಒಂದು ಹೆಣ್ಣು ಮಗಳನ್ನು ಇಷ್ಟಪಟ್ಟಿರುವ ಸೂಚನೆಯು ಉಂಟು ಏನು ಮಗನ ಹೆಸರು ಕೃಷ್ಣಾರ್ಜುನನಾ ಕೃಷ್ಣಾರ್ಜುನ ಕೃಷ್ಣಾರ್ಜುನ ಇಬ್ಬರು ಬಹಳ ಜನರು ಇಷ್ಟಪಟ್ಟಿದ್ರು ಅದೇ ತರ ನಿಮ್ಮ ಮಗನೂ ಕೂಡ ಇಷ್ಟಪಟ್ಟಿರೋ ಒಂದು ಸೂಚನೆ ಇದೆ ಮಾತಾಡಿ ಮಗನಲ್ಲಿ ಒಮ್ಮೆ ಏನಪ್ಪಾ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದೇನಯ್ಯ ಅಂತ ಕೇಳಿ ಅದು ಸಮಂಜಸ್ವಾಗಿದ್ರೆ ಅದನ್ನು ಮುಂದುವರ್ಸಬಹುದು ಇಲ್ಲಾಂದ್ರೆ ನೋಡಿ ನೀವೇನ್ ಮಾಡ್ತೀರಾ ಪಾಲಕರು ನಿರ್ಣಯವನ್ನು ತೆಗೆದುಕೊಳ್ಳಿ ಅದು ಒಂದು ಸೂಚನೆಯು ಕೂಡ ಇದೆ ಯಾರನ್ನು ಇಷ್ಟ ಲವ್ ಅಂತೀವಲ್ಲ ಆ ಅದು ಆಗಿರೋ ಒಂದು ಸೂಚನೆ ಅದನ್ನು ನಿಮ್ಮ ಮಗನ ಬಳಿ ಮಾತನಾಡಿ ಮೂವತ್ತನೇ ವಯಸ್ಸಿಗೆ ಯಾವುದಕ್ಕೂ ಮದುವೆ ನಾನು ಹೇಳಿದ ಪರಿಹಾರವನ್ನು ಮಾಡಿ ಮಂಗಳವಾಗತ್ತೆ ಮಂಗಳವಾಗ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಗುರುಗಳೇನು ಗೆಜ್ಜೆಯನ್ನು ಧರಿಸೋದ್ರಿಂದ ಆಗುವ ಶುಭ ಫಲಗಳೇನು ಹ್ಮ್ ಇದು ಮೂರನೇದು ನಾನು ಹೇಳದಲ್ಲ ತಾತ್ವಿಕವಾಗಿ ಯೋಗಿಕವಾಗಿ ಒಂದು ಫಲ ಅಂತ ನೋಡಿ ಗೆಜ್ಜೆಯನ್ನು ಎಲ್ಲಿಗೆ ಧರಿಸ್ತೀವಿ ನಾವು ನಮ್ಮ ಕಾಲಿನ ಹರಡಿಗೆ ಬೆರಡು ಅಂತೀವಿ ಅಥವಾ ಅದನ್ನು ಪಾದದ ಅಂತ ಕರೆಯೋ ಒಂದು ವಾಡಿಕೆನೂ ಇದೆ ಅದಕ್ಕೆ ಠಕ್ನ ಅಂತ ಕರೀತಾರೆ ಹಿಂದಿಯಲ್ಲಿ ಆ ಸ್ಥಳಕ್ಕೆ ಸಂಸ್ಕೃತದಲ್ಲಿ ಗುಲ್ಫಾ ಅಂತ ಕರೀತಾರೆ ತೆಲುಗಿನಲ್ಲಿ ಚೀಲಮಂಡ ಅಂತ ಕರೀತಾರೆ ತೆಲ ಕನ್ನಡದಲ್ಲೂ ಕಲಿಯೋ ಒಂದು ವಾಡಿಕೆ ಇದೆ ಚೀಲಮಂಡೆ ಅಂತ ಕರೀತಾರೆ ಅದು ಇದು ಮಂಡಿ ಅದು ಚೀಲಮಂಡೆ ಅಲ್ಲಿಗೆ ಧರಿಸ್ತಕ್ಕಂತಹ ಒಂದು ವಾಡಿಕೆ ಏಕೆ ಅಂದರೆ ನೀವು ನೋಡಿ ನಿಮ್ಮ ಆ ಪಾದದ ಅಥವಾ ಆ ಹರಡಿನ ಹತ್ತಿರ ಹೀಗೆ ಬೆರಲಿಟ್ಟರೆ ಒಳಭಾಗಕ್ಕೆ ಹೀಗೆ ಬರಲಿಟ್ರೆ ನೀವು ಅಲ್ಲಿ ನಾಡಿ ಮಿಡಿಯೋದನ್ನು ಕಾಣ್ತೀರಿ ಪಲ್ಸ್ ಇರುತ್ತೆ ಇಲ್ಲೂ ಇರುತ್ತೆ ನಮಗೆ ನಾಡಿ ಇಲ್ಲೂ ಒಂದು ಪಲ್ಸ್ ಇರುತ್ತೆ ಅಲ್ಲೂ ಇರುತ್ತೆ ಅದನ್ನು ಮುಚ್ಚುವ ಒಂದು ಪ್ರಯತ್ನ ಏನು ಈ ಗೆಜ್ಜೆ ಕಟ್ತಕ್ಕಂಥದ್ದು ಅದರ ಮೇಲೆ ಒಂದು ಇಷ್ಟೇ ಪ್ರಮಾಣದ ಒಂದು ಒತ್ತಡ ಬೀಳಬೇಕು ಅಂತ ಗಟ್ಟಿಯಾಗಿ ಕಟ್ಕೋತಾರೆ ಯಾರಾದ್ರೂ ಗೆಜ್ಜೆ ಇಲ್ಲ ವಿರಳವಾಗಿ ಕಟ್ಕೋತಾರೆ ಸುತ್ತದ್ದು ಓಡಾಡಬೇಕಾದ್ರೆ ನಿಮಗೆ ಸುತ್ತುತ್ತೆ ಇದು ಅರ್ಥ ಏನು ಅಂದರೆ ಆ ಎರಡು ನಾರಿಗಳು ಎಡಗಾಲಿನಲ್ಲಿ ಒಂದು ಬಲಗಾಲಿನಲ್ಲಿ ಒಂದು ಎರಡು ಅಂಗಗಳನ್ನು ಸೂಚಿಸುತ್ತೆ ಹೆಣ್ಣು ಮಕ್ಕಳಲ್ಲಿ ಮೊದಲನೆಯದ್ದು ಮೂಗು ಎರಡನೆಯದ್ದು ಅವರ ಗರ್ಭಾಶಯ ಜ್ಯೋತಿಷ್ಯದ ಪ್ರಕಾರ ತೆಗೆದುಕೊಂಡಾಗ ಜ್ಯೋತಿಷ್ಯದ ಪ್ರಕಾರ ತೆಗೆದುಕೊಂಡಾಗ ಬೆಳ್ಳಿಗೆ ಅಧಿಪತಿ ಶುಕ್ರ ಕಾಲಿಗೆ ಅಧಿಪತಿ ಕುಜ ಶುಕ್ರ ಮದುವೆಗೆ ಕಾರಕ ಕುಜ ರಜೋ ದರ್ಶನಕ್ಕೆ ಕಾರಕ ಅಂದರೆ ಅವರ ಪ್ರತಿ ತಿಂಗಳ ರಜೋ ದರ್ಶನ ಏನಾಗುತ್ತೆ ಮೆನ್ಸ್ಟುರೇಷನ್ ಏನಾಗುತ್ತೆ ಅದಕ್ಕೆ ಕಾರಣೀಭೂತವಾಗಿರೋ ಗ್ರಹ ಅವೆರಡು ಸೇರಿದಾಗ ಏನಾಗುತ್ತೆ ಅಂತಂದರೆ ಈಗಿನ ಹೆಣ್ಣು ಮಕ್ಕಳಿಗೆ ನೀವು ನೋಡ್ತಾ ಇದ್ದಾಗ ಪಿಸಿ ಓಡಿ ಸಿ ಓ ಎಸ್ ಜಾಸ್ತಿ ಇದೆ ಹಿಂದಿನವ್ರಿಗೆ ನಾವು ವಿದ್ಯುತ್ ಕೇಳೇ ಇಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅವರ ಋತುಚಕ್ರ ಋತುಮಾನ ಕೆಟ್ಟ ಹೋಗಿರೋದಕ್ಕೆ ಕಾರಣ ಹಲವಾರಿದೆ ಅದರಲ್ಲಿ ಇದು ಒಂದು ಆ ಸ್ಥಳಕ್ಕೆ ಆ ನಾಡಿಗೆ ಬೆಳ್ಳಿಯ ಸ್ಪರ್ಶ ಆಗ್ತಾ ಹೋದರೆ ಬೆಳ್ಳಿನೇ ಆಗಬೇಕದು ಆಗ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅವರ ಗರ್ಭಾಶಯದ ಒಂದು ತೊಂದರೆ ನೀಗುತ್ತೆ ಒಂದು ಎರಡನೆಯದ್ದು ಕಾಲಿಗೆ ಗೆಜ್ಜೆ ಧರಿಸುವ ಹೆಂಗಸಿಗೆ ಬೇಗ ಮದುವೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಉಕ್ತಿ ಇದೆ ಮದುವೆ ಆದ ನಂತರ ಗಂಡ ಹೆಂಡಿರ ಒಂದು ಸಂಬಂಧವು ಅತ್ಯಂತ ಅನುರಾಗಪೂರಿತವಾಗಿರುತ್ತೆ ಅಂತಕ್ಕಂಥದ್ದು ಆಗತ್ತೆ ಮೂಗಿಗೆ ಏನು ಸಂಬಂಧ ಅಂತ ಕೇಳಿದ್ರೆ ಈ ಮೂಗಿದೆಯಲ್ಲ ಇದಕ್ಕೆ ಘ್ರಾಣ ತನ್ಮಾತ್ರ ಅಂತ ಹೇಳ್ತಾರೆ ಇದು ನಮ್ಮ ಬ್ರೈನಲ್ಲಿ ಒಂದು ಸೆಂಟರ್ ಇದೆ ಇದಕ್ಕೆ ರನೆನ್ಸೆಫಲಾನ್ ಅಂತ ಕರೀತಾರೆ ಅದನ್ನು ನಾವು ಓಲ್ಫ್ಯಾಕ್ಟ್ರಿ ನರ್ವಸ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಏನಾದರೂ ಮೂಸಿದಾಗ ಕಂಪಲ್ಲಿ ಹೋಗಿ ತಗಲ್ದಾಗ ಆ ಒಳಗಡೆ ಇರತಕ್ಕಂತಹ ಆ ಒಂದು ಸೆಂಟ್ರೇನಿದೆ ಅದು ಟ್ರಿಗ್ಗರ್ ಆಗುತ್ತೆ ಅದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಬೆಳೆಯುವುದಕ್ಕೆ ಹೆಚ್ಚು ಪೂರಕವಾಗುತ್ತೆ ಹೆಚ್ಚು ಪೂರಕವಾಗುತ್ತೆ ಎರಡನೇದ್ದು ಮದುವೆ ಆದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಈ ನಿಕಟವಾದ ಗಂಡ ಹೆಂಡರ ಸಂಬಂಧಕ್ಕೆ ಅದು ಬಹಳ ಒಳಿತನ್ನು ಉಂಟು ಮಾಡುತ್ತೆ ಅಂತಲೂ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಆದ್ದರಿಂದ ಈ ಬೆಳ್ಳಿ ಧರಿಸ್ತಕ್ಕಂತಹದ್ದು ಯಾವುದೋ ಅಜ್ಜಿ ಕಾಲನ ತಾತನ ಕಾಲದ ಒಂದು ಪದ್ಧತಿ ಅಲ್ಲದೆ ಇದು ಬಹಳ ವೈಜ್ಞಾನಿಕವಾಗಿಯೂ ನಮಗೆ ತಾತ್ವಿಕವಾಗಿ ದೈಹಿಕವಾಗಿಯೂ ಎರಡನೇದು ಸಾಮಾಜಿಕವಾಗಿಯೂ ವ್ಯಾವಹಾರಿಕವಾಗಿಯೂ ಆರ್ಥಿಕವಾಗಿಯೂ ಆಮೇಲೆ ಎಲ್ಲದಕ್ಕಿಂತ ಅದ್ಭುತವಾದ ಅಲಂಕಾರ ವಸ್ತು ಅಲ್ಲವೇ ಅದನ್ನು ಧರಿಸೋದು ಆದ್ದರಿಂದ ಫ್ಯಾಷನ್ ಏನು ಹೇಳ್ತೇವೆ ಆ ಥರ ಎಲ್ಲ ಮಾಡುವುದರಿಂದ ನಮಗೆ ಹೆಚ್ಚಿನ ಅನುಕೂಲಗಳಿವೆ ಅಂತಕ್ಕಂಥದ್ದು ನಮಗಿಂದ ಬಹಳ ಸ್ಪಷ್ಟವಾಗಿ ಸಿದ್ಧವಾಗುತ್ತೆ ಅದರಿಂದ ನೋಡಿ ಆಯ್ಕೆ ಹೆಣ್ಣುಮಕ್ಳಿಗೆ ಬಿಟ್ಟಿದ್ದು ನಾವು ಅಷ್ಟೇ ಅಲ್ವಾ ನಾವು ನೀರನ್ನು ತೋರಿಸಬಹುದು ಕುದುರೆಗೆ ಕುಡಿಸ್ಲಿಕ್ಕೆ ನಮ್ಮ ಆಗೋದಿಲ್ಲ ನೋಡಿ ನೀವು ಸಮಂಜಸವಾಗಿ ಯಾವುದು ಒಳ್ಳೆಯದು ಹೋಗಿ ನೋಡಿ ಈಗ ಇಂಟರ್ನೆಟ್ ಇದೆ ಬಟ್ ಗೂಗಲಲ್ಲಿರೋದೆಲ್ಲ ನಿಜ ಅಲ್ಲ ಅದನ್ನೊಂದನ್ನು ನನ್ನ ಎಚ್ಚರಿಕೆ ನೀಡಬಲ್ಲೆ ಇಷ್ಟು ನಾನು ಹೇಳಿದ್ದು ಬಂದು ನನ್ನ ಕಾಣಿ ಇದಕ್ಕಿನ್ನ ಹೆಚ್ಚು ವಿಚಾರವನ್ನು ಹೇಳೋಣಂತೆ ಅದು ಗೆಜ್ಜೆಯನ್ನು ಧರಿಸುವ ವಿಧಾನ ಯಾವ ಥರದ ಗೆಜ್ಜೆ ಇರಬೇಕು ಅದನ್ನು ಸ ಶಕ್ತಿ ಸಂಚಯ ಮಾಡಿ ಧರಿಸಿದರೆ ಇನ್ನೂ ದೊಡ್ಡ ಫಲಗಳು ಉಂಟಾಗುತ್ತೆ ಈ ಮೂಳೆಗಳ ನೋವಿದೆಯಲ್ಲ ಜಾಯಿಂಟ್ ಪೇನ್ಸ್ ಆರ್ಥ್ರೈಟಿಸ್ ಸಂಧಿವಾತ ಅದು ಕೂಡ ಧರಿಸುವ ರೀತಿಯಲ್ಲಿ ಗೆಜ್ಜೆಯನ್ನು ತಯಾರು ಮಾಡಿಸಿ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಶಕ್ತಿಯ ಸ್ಥಾಪನೆಯನ್ನು ಮಾಡಿ ಧರಿಸುವುದರಿಂದ ಸಂಧಿವಾತವು ಹೆಂಗಸರಿಗೆ ಬರುವುದಿಲ್ಲ ಅಂತಕ್ಕಂಥದ್ದು ಶಾಸ್ತ್ರ ಸಹಿತವಾಗಿ ನಾನು ಪುರಾವೆಯನ್ನು ಕೊಡಬೋದು ನಂದಲ್ಲ ಶಾಸ್ತ್ರದ ಪುರಾದ ಆದ್ದರಿಂದ ಧರಿಸುವುದು ಉತ್ತಮ ಅಂತ ನಾವು ಹೇಳಬಹುದು ಇದು ಏನು ಸುಮ್ಮನೆ ಒಂದು ಅಲಂಕಾರವೇ ಅಲ್ಲ ಅತ್ಯ ಅದಕ್ಕೂ ಮೀರಿರ್ತಕ್ಕಂತಹ ಒಂದು ಪರಮಾರ್ಥ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ಅರಿಯಬಹುದು ಸರಿ ಗುರುಗಳೇ ಮುಂದಿನ ಕರೆ ನೋಡೋಣ ವನಿತಾ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮಸ್ಕಾರ ಗುರುಜಿ ಯಾರ ಬಗ್ಗೆ ಕೇಳಬೇಕಿತ್ತು ವನಿತಾ ಅವರೇ ನನ್ನ ಮಗನ ಬಗ್ಗೆ ಕೇಳಬೇಕು ಮಗನ ಹೆಸರನ್ನ ತಿಳಿಸ್ಕೊಡಿ ದರ್ಶನ್ ಅಂತ ಅವನ ಹೆಸರು ರೇವತಿ ನಕ್ಷತ್ರ ಮೀನಾಕ್ಷಿ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ನಮಸ್ಕಾರ ಗುರುಜಿ ನನ್ನ ಮಗನಿಗೆ ಇವಾಗ ಇಪ್ಪತ್ತೈದು ವರ್ಷ ಆಗಿದೆ ಇಂಜಿನಿಯರ್ ಮಾಡ್ಕೊಂಡಿದ್ದಾನೆ ಅದ್ರ ಕೆಲಸ ಕಾಯಂ ಆಗ್ತಾ ಇಲ್ಲ ಅವನಿಗೆ ಅಂದ್ರೆ ಈಗ ನಾಲ್ಕು ಕಂಪ್ನಿ ಬಿಟ್ಟು ಬಿಟ್ಟು ಬಂದು ಈಗ ಮತ್ತೆ ಅವ್ನ ಕಂಪ್ನಿ ಸೇರ್ಕೊಂಡಿದ್ದಾನೆ ಈಗ ಎರಡು ತಿಂಗಳಾಯ್ತು ಅದು ಕೂಡ ಕಾಯಂ ಆಗ್ತಾ ಇಲ್ಲ ಹಾಗಾಗಿ ಕೇಳ್ಬೇಕಿತ್ತು ಅವನ ಬಗ್ಗೆ ಆಗ್ತಿದೆ ಯಾಕೆ ನೋಡಿ ಇಲ್ಲಿ ತೊಂದರೆಗಳು ಕಾಣುತ್ತಮ್ಮ ಹಿಂದಿನ ಕುಟುಂಬ ವರ್ಗ ಪಿತೃವರ್ಗದಲ್ಲಿ ತೊಂದರೆಗಳು ಕಾಣುತ್ತೆ ಪಿತೃವರ್ಗ ಅಂದ್ರೆ ಏನ್ ನಿಮ್ ಮಗನ ಹೆಸರು ಏನ್ ಹೇಳಿದ್ರಿ ದರ್ಶನ್ ಅಂತ ದರ್ಶನ್ 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 ತಂದೆ ತಾತ ಮುತ್ತಾತ ಈ ಮೂರು ಸ್ತರದಲ್ಲಿ ಯಾವುದೋ ಒಂದು ತೊಂದರೆ ಸ್ವಲ್ಪ ತಾಪತ್ರೆಗಳು ಮತ್ತು ದೋಷಗಳು ಇರತಕ್ಕಂತದ್ದು ಕಾಣುತ್ತೆ ಹಿಂದೆ ಯಾವುದೋ ಪೂಜಿಸಿಕೊಂಡು ಬಂದಂತಹ ಒಂದು ಶಿವನ ಅಂಶ ಅಥವಾ ಭೈರವನ ಅಂಶ ಮನೆ ದೇವರು ಯಾವ್ದು ನಿಮ್ದು ಮನೆ ದೇವರು ಅಂಗಾಳ ಪರಮೇಶ್ವರಿ ಮತ್ತೆ ತಿರುಪತಿ ವೆಂಕಟೇಶ್ವರ ವೆಂಕಟೇಶ್ವರ ಯಾವುದೋ ಒಂದು ಶಿವನ ಅಂಶವು ಬಿಟ್ಟು ಹೋಗಿರ್ತಕ್ಕಂಥದ್ದು ಕಾಣುತ್ತೆ ಮೂಲ ಯಾವುದು ತಮಿಳ್ನಾಡ ನಿಮ್ದು ಹೌದು ಗುರುಜಿ ಅಲ್ಲಿ ಅಂದ್ರೆ ನಾವು ಇಲ್ಲೇ ಇರೋದು ಸರಿ ಅತ್ತೆ ಮಾವ ಎಲ್ಲ ಇಲ್ಲೇ ಇರೋದು ಹ್ಮ್ ಅಲ್ಲಿ ದೇವ್ರು ಮಾತ್ರ ಮನೆ ದೇವರು ತಮಿಳ್ನಾಡಲ್ಲಿ ಇದೆ ಇರ್ಲಿ ಇರ್ಲಿ ಅಲ್ಲಿ ಯಾವುದೋ ಒಂದು ತೊಂದರೆ ತಾಪತ್ರೆ ಆಗ್ತಕ್ಕಂಥದ್ದು ಕಾಣುತ್ತೆ ಇನ್ನೂ ಸ್ವಲ್ಪ ದಿನಗಳು ಕೆಲಸ ಕಾರ್ಯಗಳು ಕಷ್ಟ ಆಮೇಲೆ ಏನಾಗುತ್ತೆ ಅಂದರೆ ದರ್ಶನನ ಮನೋಭಾವವು ಕೂಡ ಏನಾಗುತ್ತೆ ಅಂದರೆ ಯಾರಾದರೂ ಒಂದು ಸ್ವಲ್ಪ ಅಂದರೆ ಸಹಿಸದೇ ಇರುವ ಒಂದು ಮನೋಭಾವನೂ ಇದೆಯಮ್ಮ ನಿಮ್ಮ ಮಗನಿಗೂ ಕೂಡ ಯಾರಾದರೂ ಈಗ ಯಾರನ್ನ ಮೇಲಿರ್ತಕ್ಕಂತಹ ಯಾವುದಾದ್ರೂ ನಮ್ಮ ಬಾಸ್ ಅಂತ ಕರಿತಾವಲ್ಲ ಅಂದ್ರೆ ಮಾತು ಅಂತಾರೆ ಏನಾದರೂ ಒಂದು ಚಿಕ್ಕಪುಟ್ಟ ವಿಚಾರ ಬಂದಾಗ ಅದನ್ನು ಸ್ವಲ್ಪ ಸಹಿಸಿಕೊಂಡು ಹೋಗಬೇಕು ಈಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರ ಮಾಡ್ತಾ ಬರಲಿ ನಿಮ್ಮ ಮಗ ಉದ್ಯೋಗದಲ್ಲಿ ಲಾಭ ಆಗ್ತಾ ಬರುತ್ತೆ ಮಂಗಳವಾರ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳ ಇಂದಿನ ಕಾರ್ಯಕ್ರಮದಲ್ಲಿ ನಿತ್ಯ ಶ್ಲೋಕವನ್ನು ತಿಳಿಸ್ಕೊಡೋ ಸಮಯ ಆಗಿದೆ ನಿತ್ಯಾನುಷ್ಠಾನದಲ್ಲಿ ಪ್ರತಿನಿತ್ಯ ನಾವು ಒಂದು ನಾಮಮಂತ್ರವನ್ನು ಹೇಳ್ಕೊಡ್ತಾ ಬಂದಿದ್ದೇವೆ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂತಹ ಒಂದು ನಾಮಮಂತ್ರ ಏನಿದು ಅಂತಂದರೆ ಯಾವುದಾದರೂ ಒಂದು ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಕರೆ ಮಾಡಿದ್ರು ನೋಡಿ ಕೆಲಸಕ್ಕೆ ಸೇರ್ಕೋತಾನೆ ಬಿಟ್ಟುಬಿಡ್ತಾನೆ ಈ ಥರದವರಿಗೆ ಅಂದರೆ ಆರಂಭಶೂರತ್ವ ಅಂತ ಹೆಸರು ಮೊದಲಲ್ಲಿ ಜೋರು ಮಾಡೋದು ಆಮೇಲೆ ಬಿಟ್ಟುಬಿಡ್ತಕ್ಕಂತಹ ಸುಮಾರು ಜನ ಮಾಡ್ತಾರೆ ಆ ರೀತಿಯಾಗಿರ್ತಕ್ಕಂತಹ ತೊಂದರೆಗೆ ಯಾರಾದರೂ ಇದ್ದರೆ ಒಳಪಟ್ಟಿದ್ದರೆ ಅವರು ಈ ನಾಮಮಂತ್ರದ ಪಠನೆಯನ್ನು ದಿನಂಪ್ರತಿ ಮಾಡ್ತಾ ಬರ್ತಕ್ಕಂಥದ್ದು ಅತ್ಯಂತ ಒಳಿತನ್ನು ಉಂಟು ಮಾಡುತ್ತೆ ಅದೇನು ಆ ಮಂತ್ರ ಅಂದರೆ ಕಂಕಣಹಸ್ತಾಯೈ ನಮಃ ಅಥವಾ ಶ್ರೀ ಕಂಕಣಹಸ್ತಾಯೈ ನಮಃ ಅಂತಕ್ಕಂತಹ ಈ ನಾಮಮಂತ್ರವನ್ನು ಪ್ರತಿನಿತ್ಯ ಒಂದು ನೂರೆಂಟು ಬಾರಿ ಜಪವನ್ನು ಮಾಡಬೇಕು ಯಾವುದೇ ಸಂಧ್ಯಾಕಾಲ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ ತ್ರಿಸಂಧಿಯಲ್ಲಿ ಮೂರು ಸಂಧ್ಯೆ ಮಾಡೋಕ್ಕಾದ್ರೂ ಮಾಡಿ ಅಥವಾ ಎರಡಾದರೂ ಮಾಡಿ ಕನಿಷ್ಠ ಒಂದಾದರೂ ಮಾಡಿ ಇದನ್ನು ಮಾಡುವುದರಿಂದ ಕೈಗೆತ್ತಿಕೊಂಡಂತಹ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂತಹ ಪರಾಜಯಗಳು ದೂರ ಹೋಗಿ ಕೈಇಿಟ್ಟ ಕೆಲಸ ಕಾರ್ಯಗಳು ಅತ್ಯಂತ ಸುಲಭದಲ್ಲಿ ನಮಗೆ ಕೈ ತಕ್ಕ ಒಂದು ದೈವಿಕವಾಗಿರ್ತಕ್ಕಂಥ ಚೈತನ್ಯ ನಮ್ಮಲ್ಲಿ ಉಂಟಾಗುತ್ತೆ ಅಂತಕ್ಕಂಥದ್ದು ಇವತ್ತಿನ ನಿತ್ಯಾನುಷ್ಠಾನದಲ್ಲಿ ಎಲ್ಲರಿಗೂ ಉಪದೇಶ ಸರಿ ಕಾರ್ಯಕ್ರಮದಲ್ಲಿ ಗೆಜ್ಜೆಯನ್ನು ಯಾಕೆ ಧರಿಸ್ಬೇಕು ಅದರ ಹಿಂದಿರುವ ರಹಸ್ಯವನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದಗಳು ಗುರುಗಳೇ ಮಂಗಳ ಮಹೇಶ್ವರಿ ಶುಭಂ ಕರೋತ್ ವೀಕ್ಷಕರೇ ಗುರುಗಳನ್ನು ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛಿಸೋದಾದರೆ ಕಾರ್ಯಕ್ರಮದ ಕಡೆಯಲ್ಲಿ ಗುರುಗಳ ಅಡ್ರೆಸ್ ಪ್ಲೇ ಆಗುತ್ತೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ನಾಳೆ ಇದೇ ಸಮಯಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಫೋನ್ ನಂಬರ್ ಒಂಬತ್ತು ಆರು ಒಂದು ಒಂದು ಒಂಬತ್ತು ಆರು ಏಳು ಮೂರು ಸೊನ್ನೆ ಐದು ಮತ್ತೊಂದು ನಂಬರ್ ಒಂಬತ್ತು ಎರಡು ನಾಲ್ಕು ಒಂದು ಎರಡು ಏಳು ಎರಡು ನಾಲ್ಕು ಮೂರು ಮೂರು ಇಮೇಲ್ ಐಡಿ ಶ್ರೀವೇದಿ ಕ್ರಿಮಿಡೀಸ್ ಅಟ್ ಜಿಮೇಲ್ ಡಾಟ್ ಕಾಮ್ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವೆಸ್ತಾರಾ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ